ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಗೀತಾ ಸೀರಿಯಲ್ ನಟಿ ಭವ್ಯಗೌಡ ಅವರ ರಹಸ್ಯ ಇದೀಗ ಬಯಲಾಗಿದೆ. ನಟ ಹಾಗೂ ಆ್ಯಂಕರ್ ಅಕುಲ್ ಬಾಲಾಜಿ ತಿಳಿಸಿದ ವಿಷಯಗಳನ್ನು ನೋಡಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಸ್ನೇಹಿತರೆ. ಅಷ್ಟಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ಆದ ವಿಚಾರಗಳು ಏನು ನೋಡೋಣ. ಇದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನನ್ನು ಈ ಕೂಡಲೇ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 8 ಕಾರ್ಯಕ್ರಮ ಇತ್ತೀಚೆಗೆ ಮುಗಿದಿದೆ. ಮಜಾಭಾರತ ಖ್ಯಾತಿಯ ಮಂಜು ಪಾವಗಡ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಇನ್ನು ಅರವಿಂದ್ ಕೆಪಿ ಮೊದಲ ರನ್ನರ್ ಅಪ್ ಆಗಿದ್ದಾರೆ. ಉಳಿದ ಫೈನಲಿಸ್ಟ್ಗಳಾಗಿ ಅಗ್ನಿಸಾಕ್ಷಿ ಖ್ಯಾತಿಯ ವೈಷ್ಣವಿಗೌಡ, ದಿವ್ಯಾ ಉರುಡುಗ ಮತ್ತು ಪ್ರಶಾಂತ್ ಸಂಬರ್ಗಿ ಇದ್ರು. ಬಿಗ್ ಬಾಸ್ ಕಾರ್ಯಕ್ರಮ ಮುಗಿದ ಇನ್ನು ಮುಂದೆ ಬಿಗ್ ಬಾಸ್ ಮನೆಯನ್ನು ಸ್ಪರ್ಧಿಗಳು ಮತ್ತು ಬಿಗ್ ಬಾಸ್ ಕೊಡುತ್ತಿದ್ದ ಟಾಸ್ಕ್ಗಳನ್ನು ಮಿಸ್ ಮಾಡಿಕೊಳ್ಳುತ್ತಿರುವ ವೀಕ್ಷಕರಿಗಾಗಿ ಇದೀಗ ಹೊಸ ರೂಪದಲ್ಲಿ ಶುರುವಾಗಿದೆ ಬಿಗ್ ಬಾಸ್ ಫ್ಯಾಮಿಲಿ ಮಿನಿ ಸೀಸನ್ ಎಂದು ಹೆಸರಿಡಲಾಗಿದೆ. ಹೌದು ವೀಕ್ಷಕರೇ, ಖಾಸಗಿ ವಾಹಿನಿಯ ಧಾರಾವಾಹಿಗಳಲ್ಲಿ ತಾರೆಗಳಾದ ಕನ್ನಡತಿ ಖ್ಯಾತಿಯ ಹರ್ಷ, ನನ್ನರ್ ಸಿರಾಧ್ಯ ಅಗತ್ಯ ಮತ್ತು ಇಂಚರ, ಮಂಗಳಗೌರಿ ಮದುವೆಯ ಖ್ಯಾತಿಯ ರಾಜು, ಗಿಣಿರಾಮ ಖ್ಯಾತಿಯ ಮಹತಿ ಶಿವರಾಮ್ ಸೇರಿದಂತೆ ಖಾಸಗಿ ಕುಟುಂಬದ 15 ಕಿರುತೆರೆ ತಾರೆಯರು ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದಾರೆ. ಈಗಾಗಲೇ ಇವರಿಗೆಲ್ಲ ಬಿಗ್ ಬಾಸ್ ಟಾಸ್ಕ್ಗಳನ್ನು ನೀಡಿ ಆಟ ಆಡಿಸುತ್ತಿದ್ದಾರೆ. ಬಿಗ್ ಬಾಸ್ ನೀಡುತ್ತಿರುವ ಟಾಸ್ಕ್ಗಳು ಒಂದು ಕಡೆ ಆದರೆ ತಮ್ಮ ನೆಚ್ಚಿನ ಸೀರಿಯಲ್ ತಾರೆಯರು ನಿಜ ಜೀವನದಲ್ಲಿ ಹೇಗಿರುತ್ತಾರೆ ಎಂಬುದನ್ನು ತಿಳಿಸಿಕೊಳ್ಳಲು ಕುತೂಹಲ ಜನರಲ್ಲಿ ಕೂಡ ಇದೆ. ಹೌದು, ಬಿಗ್ ಬಾಸ್ ಮಿನಿ ಸೀಸನ್ ಶುರುವಾದ ನಂತರ ಸೀರಿಯಲ್ ತಾರೆಗಳ ಬಗ್ಗೆ ಹಲವಾರು ವಿಷಯಗಳು ಗೊತ್ತಾಗುತ್ತಿದೆ. ಇದೀಗ ನಿರೂಪಕ ಅಕುಲ್ ಬಾಲಾಜಿ ಅವರು ಗೀತಾ ಸೀರಿಯಲ್ ಖ್ಯಾತಿಯ ನಟಿ ಭವ್ಯಗೌಡ ಅವರ ಬಗ್ಗೆ ಕುತೂಹಲವಾದ ವಿಷಯವೊಂದನ್ನು ಶೇರ್ ಮಾಡಿದ್ದಾರೆ. ಹೌದು, ಅಕುಲ್ ಬಾಲಾಜಿ ಅವರು ಭವ್ಯಗೌಡ ಅವರ ಧಾರಾವಾಹಿಯಲ್ಲಿ ಧರಿಸುವ ಕಾಸ್ಟ್ಯೂಮ್ಗಳನ್ನು ಅವರ ಬಗ್ಗೆ ಮಾತನಾಡಿ ನಟಿ ಭವ್ಯಗೌಡ ಅವರ ಒಮ್ಮೆ ಧರಿಸಿದ ಕಾಸ್ಟ್ಯೂಮನ್ನು ಮತ್ತೊಮ್ಮೆ ಧರಿಸುವುದಿಲ್ಲ ಎನ್ನುವ ವಿಷಯ ಹೇಳಿದ್ದಾರೆ. ಇದುವರೆಗೂ ಗೀತಾ ಸೀರಿಯಲ್ 300 ಸಂಚಿಕೆಗಳನ್ನು ಪೂರೈಸಿದೆ. 300 ಎಪಿಸೋಡ್ಗಳಲ್ಲಿ ಒಮ್ಮೆ ಧರಿಸಿದ ಬಟ್ಟೆಯನ್ನು ಭವ್ಯಗೌಡ ಮತ್ತೊಮ್ಮೆ ಧರಿಸಲ್ಲ ಎಂದಾಗ ಎಲ್ಲರೂ ನಿಮ್ಮ ಬಳಿ ಎಷ್ಟು ಬಟ್ಟೆ ಇದೆ ಎಂದು ಕೇಳಿದ್ದಾರೆ. ಅದಕ್ಕೆ ಉತ್ತರಿಸಿದ ಭವ್ಯಗೌಡ, ನನ್ನ ಬಳಿ ಈಗಾಗಲೇ 3000 ಬಟ್ಟೆಗಳಿವೆ, ಮನೆ ತುಂಬ ಎಲ್ಲಿ ನೋಡಿದ್ರೂ ಬಟ್ಟೆಗಳೇ ಇರುತ್ತವೆ, ಇನ್ನೊಮ್ಮೆ ಬಟ್ಟೆ ತರಬೇಡಿ ಎಂದು ನಮ್ಮಮ್ಮ ಬೈಯುತ್ತಾರೆ. ಆದರೆ ನಾನು ಕೇಳುವುದಿಲ್ಲ, ನನ್ನ ಕೆಲಸವೇ ಆಗಿದ್ದಲ್ಲಿ ಬಟ್ಟೆ ಹೆಚ್ಚು ಬೇಕು ಎನ್ನುತ್ತಾರೆ ಭವ್ಯ. 3000 ಬಟ್ಟೆಗಳು ಇರುವ ಬಳಿ ಎನ್ನುವುದೇ ಇವರಿಗೆ ಒಂದು ದೊಡ್ಡ ಶಾಕ್ ಆದಿತ್ತು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊಂದು ಬಟ್ಟೆಗಳನ್ನು ಯೂಸ್ ಮಾಡ್ತಿರುವ ನಟಿ ಭವ್ಯಗೌಡ ವಿಚಾರ ಕೇಳಿ ಇದೀಗ ಬಿಗ್ ಬಾಸ್ ಮನೆಯವರೆಲ್ಲ ಶಾಕ್ ಆಗಿದ್ದಾರೆ. ಸ್ವತಃ ಸುದೀಪ್ ಕೂಡ ಶಾಕ್ ಆಗಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇಂಥ ಒಬ್ಬ ಖ್ಯಾತ ನಟಿ ಅವರ ಬಟ್ಟೆಗಳು ಎಷ್ಟಿವೆ ಅನ್ನೋದನ್ನು ಈ ವಿಡಿಯೋ ನೋಡಿದ ತಕ್ಷಣ ನೀವು ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.